ಎಲ್ಲರೂ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿದ್ದು ಸ್ವಾತಂತ್ರ್ಯದ ಹೋರಾಟದಿಂದಲೂ ಕೂಡ ಮಹಿಳೆಯರ ಸಬಲೀಕರಣಕ್ಕಾಗಿ ಅವಶ್ಯಕವಾಗಿದ್ದು ಪ್ರಸ್ತುತ ದಿನಮಾನಗಳಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಪುರುಷರ ಮೇಲೆ ಯಾವ ರೀತಿ ಶೋಷಣೆ ನಡೆಯುತ್ತೆ ಎಂಬುದು ಈ ಪ್ರಸ್ತುತ ನಾಟಕದ ಆಶಯವಾಗಿತ್ತು. ಈ ಒಂದು ಪ್ರಸ್ತುತ ನಾಟಕದ ಸ್ವರಚಿತ ಮತ್ತು ಸ್ವನಿರ್ದೇಶಿತವಾಗಿದ್ದು ತಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಾರೆ. ನಮಸ್ಕಾರ, ಎದಕ್ಕೆ ಬನ್ನಿ? ಏನ್ ಸರ್, ನನಗ ನನ್ನ ಹೆಂಡತಿ ಮನೆಯಾಗ ದಿನಾಲು ಮಾನಸಿಕವಾಗಿಲ್ಲ ಬಹಳ ತಿಳ್ಕೊಳ್ಳ ಕುಂದ್ರಪ್ಪ ಏನೈತೆ ನಿಮ್ಮ ಸಮಸ್ಯೆ? ದವಾಸಿ ಬರ್ಕೊತಾನ? ಏನಿಲ್ಲ ಸರ್, ಆಗ್ಲೇ ಸಾಹೇಬ್ರು ಹೇಳ್ದಾಗ ಪ್ರತಿದಿನ ಹೆಂಡತಿ ನನ್ನ ಮನೆಯಾಗ ರಾತ್ರಿ ಹತ್ತಾದ್ರೂ ಆಫೀಸ್ನಾಗ ಅದೆಂತ ಕೆಲಸ ಇದ್ದೀನಿ? ಒಂದ್ ಐದ್ ನಿಮಿಷ ಈಗ ಬಂದ ತಡೆಯೊಟ್ಟು ಸಾಕು.
ಬಾಯಿ ರಾಹುಲ ತಂದೆ ತಾಯಿನೂ ಕೂಡ ನಾವು ನಮ್ಮ ಮಗನಿಗೆ ಕೈಯಾಗ ಕೊಟ್ಟು ಮಂಗನ ಕೈಯಾಗ ಮಾಣಿಕ್ಯ ತಂದು ಕೊಟ್ಟಂಗ ಆಗೈತೆ ನೋಡ. ಈಗ ಅಟ್ಟಾಗ ನಮ್ಮ ಮಗನೂ ಸುಖದಿಂದಿಲ್ಲ, ಮನ್ಯಾಗ ನಾವು ಸುಖದಿಂದಿಲ್ಲ, ಇಡೀ ಸಂಸಾರ ಗೋಳಾಟದಾಗಲೇ ಕೂಡಿಬಿಟ್ಟೈತೆ ನೋಡ. ಅಯ್ಯೋ ಸಿದ್ಧಾರ್ ಮತ್ತೆ ಕುಟುಂಬ ಸೇರಿ ಹೆಂಡತಿ ಕ್ರಾಸ್ ಕೊಡೋದು ಕೇಳಿದ್ವಿ, ಇದ ನೋಡಪ್ಪ ಫಸ್ಟ್ ಟೈಮ್ ಹೆಂಡತಿನ ಸೇರಿ ಗಂಡನ ಮೇಲೆ ಕ್ರಾಸ್ ಕೊಡೋದು ಕೇಳಾಕತ್ತಿದ್ವಿ. ಇಲ್ಲೊಂದು ಸೈ ಮಾಡ ಸರ್ ಸರ್ ಬಂದ ವಿಚಾರಿಸ್ತೇನೆ. ನೋಡಿದ್ರ ನನ್ನ ಪರಿಸ್ಥಿತಿ ಬಹಳ ಚಲೋ ಐತೆ ಅನ್ಸತ್ತ, ಯಾಕಂದ್ರೆ ನಾನು ಹೆಂಡತಿ ನಾನು ಬಹಳ ಚಲೋ ನೋಡ್ಕೊಂತ ದೇವ್ರಿದ್ದಂಗಲ್ಲಪ್ಪ ನನ್ನ ಹೆಂಡತಿ ಹಂಗ.
ಅಂತ ನಾ ಕಣ ಪ್ರಕಾರ ರಾಮಣ್ಣ ನಿಮ್ಗೆ ಹೊಟ್ಟೆ ಹುಟ್ಟಿ ನಿಮ್ಗೆ ಏನು ಮಾಡೋಕ್ಕಾಗಲಿಲ್ಲ ಇದ್ದಷ್ಟು ದಿನ ನಿಮ್ಮನ್ನು ಚಂದ ನೋಡ್ಕೊಳ್ಳೋಂತ ಮಾಡ್ತೀನಿಪ್ಪ. ಇಂದಿನ ಪ್ರಸ್ತುತ ದಿನಮಾನಗಳಲ್ಲಿ ನಡೆಯುತ್ತಿರುವ ನಾಲ್ಕು ಗೋಡೆಗಳ ಮಧ್ಯೆ ನಡೆಯುತ್ತಿರುವ ಪುರುಷರ ಮೇಲಿನ ದೌರ್ಜನ್ಯ ಇದು ಒಂದೇ ಗುರುಮುಖ ದೌರ್ಜನ್ಯವಲ್ಲ, ರೋಗ ಮತ್ತು ನಿಯಂತ್ರಣ ಮತ್ತು ಕೇಂದ್ರ ಪ್ರಕಾರ 10 ಒಬ್ಬ ಪುರುಷರಲ್ಲಿ ಪತ್ನಿ ಇಲ್ಲ ಒಬ್ಬ ಪುರುಷನಾದರೂ ಇಂಥ ಹಿಂಸೆಯನ್ನು ಅನುಭವಿಸುತ್ತಿರುತ್ತಾನೆ. ಆದ ಕಾರಣ ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಪುರುಷರ ಶೋಷಣೆ